ನಮಸ್ಕಾರ. ನಾನು ಮುಗದ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ. ಈ ಮೂಲಕ ನಮ್ಮ ಮತದಾರ ಬಾಂಧವರಲ್ಲಿ ಕೆಲವು ವಿಷಯಗಳ ಕುರಿತು ಮನವಿ ಮಾಡಿಕೊಳ್ಳೋದಿದೆ. ಈಗಾಗಲೇ ಎಲ್ಲರಿಗೂ ತಿಳಿದ ಹಾಗೆ ಗ್ರಾಮ ಪಂಚಾಯಿತಿಯ ಚುನಾವಣೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸಿದ್ದು, ಚುನಾವಣಾ ಆಯೋಗದಿಂದ ಅಧಿಸೂಚನೆಯನ್ನು ಹೊರಡಿಸಿದ್ದು, ಈಗ ನಾಮಪತ್ರ ಸಲ್ಲಿಕೆಗೆ ಅವಕಾಶವನ್ನು ಕೊಟ್ಟಿದ್ದಾರೆ. 7ನೇ ತಾರೀಕಿಂದ 11ನೇ ತಾರೀಕವರೆಗೂ ನಾಮಪತ್ರ ಸಲ್ಲಿಸಲಿಕ್ಕೆ ಅವಕಾಶ ಇದೆ. ಒಂದು ಮತದಾರ ಬಾಂಧವರಲ್ಲಿ ನನ್ನ ವಿನಂತಿ ಏನಂತಂದರೆ, ಯಾವುದೇ ಆಸೆ ಆಕಾಂಕ್ಷೆಗಳಿಗೆ ಒಳಗಾಗದೇನೆ, ಜಾತಿ ಮತ ಧರ್ಮ ಅಂತಕ್ಕಂತಹ ಆಮಿಷಕ್ಕೆ ಒಳಗಾಗದೇನೆ ಸರಿಯಾದ ವ್ಯಕ್ತಿಗಳನ್ನು ಆಯ್ಕೆ ಮಾಡುವುದಕ್ಕೆ ಮತ್ತು ಆ ಮೂಲಕ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಬೆಂಬಲಿಸಬೇಕು ಅಂಥೇಳಿ ನನ್ನ ಕಳಕಳಿಯ ವಿನಂತಿ. ಸಾಕಷ್ಟು ಚುನಾವಣೆಗಳಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಆಶೆ ಆಮಿಷಗಳಿಗೆ ಒಳಗಾಗಬಾರ್ದು. ಯಾಕೆ ಅಂತಂದರೆ, ಗ್ರಾಮದ ಅಭಿವೃದ್ಧಿಯನ್ನು ಮಾಡುವುದಕ್ಕೋಸ್ಕರನೇ ಗ್ರಾಮದ ಜನರೇ ಇಲ್ಲಿ ಆಯ್ಕೆ ಆಗ್ತಾರೆ. ಸೊ ಆ ದೃಷ್ಟಿಯಿಂದ ಅಭಿವೃದ್ಧಿಯನ್ನು ಮಾಡ್ತಕ್ಕಂತಹ ಅಭ್ಯರ್ಥಿಗಳಿಗೆ ಮತ್ತು ಯಾರಿಗೆ ಗ್ರಾಮ ಪಂಚಾಯಿತಿಯನ್ನು ಗ್ರಾಮಗಳನ್ನು ಮತ್ತು ಬಡವರಿಗೆ ಅನುಕೂಲ ಮಾಡತಕ್ಕಂತಹ ವ್ಯಕ್ತಿಗಳನ್ನು ಆಯ್ಕೆ ಮಾಡಬೇಕು ಅಂಥೇಳಿ ನಾನು ಮತದಾರ ಬಾಂಧವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಜೊತೆಗೆ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಚುನಾವಣಾ ಅಧಿಕಾರಿಗಳು ಹಾಗೂ ಸಹಾಯಕ ಚುನಾವಣಾ ಅಧಿಕಾರಿಗಳು ಬಂದಿದ್ದಾರೆ. ಅವರು ಮತ್ತು ನಾವು ಜೊತೆಗೂಡಿ ಈ ನಾಮಪತ್ರ ಸಲ್ಲಿಕೆಯ ಬಗ್ಗೆ ಇರತಕ್ಕಂತಹ ಎಲ್ಲ ವಿವರಣೆಗಳನ್ನು ಆ ಅಭ್ಯರ್ಥಿಗಳಿಗೆ ನೀಡ್ತಾ ಇದ್ದೇವೆ. ಜೊತೆಗೆ ಅವರು ಯಾರ್ಯಾರು ನಾಮಪತ್ರವನ್ನು ಕೊಡ್ತಾ ಇದ್ದಾರೆ ಅವನ್ನೆಲ್ಲ ನಾವು ಸ್ವೀಕಾರವನ್ನು ಕೂಡ ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ನಿರ್ಭಯವಾಗಿರ್ತಕ್ಕಂತಹ ವಾತಾವರಣದ ಮೂಲಕ ಯಾವುದೇ ರೀತಿಯಾಗಿರ್ತಕ್ಕಂತಹ ಆಶೆ ಆಮಿಷಗಳಿಗೆ ಒಳಗಾಗದೇನೆ ಪಕ್ಷ, ಯಾಕಂದರೆ ಈ ಗ್ರಾಮ ಪಂಚಾಯಿತಿ ಚುನಾವಣೆ ಅಂತಕ್ಕಂಥದ್ದು ಪಕ್ಷ ಚುನಾವಣೆ ಅಲ್ಲ. ಯಾವುದೇ ಪಕ್ಷದಿಂದ ಇಲ್ಲಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಕಳಿಸ್ತಕ್ಕಂಥ ವ್ಯವಸ್ಥೆ ಇಲ್ಲ. ಯಾಕಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮೊದಲ ಮೆಟ್ಟಿಲು ಅಂತಂದ್ರೆ ಗ್ರಾಮ ಪಂಚಾಯಿತಿಗಳು. ಸೊ ಹಾಗಾಗಿ ಗ್ರಾಮದಲ್ಲಿ ಇರ್ತಕ್ಕಂತಹ ಜನರೇ ಅಭಿವೃದ್ಧಿಯತ್ತ ಅವರು ಬರಬೇಕು ಅನ್ನುವ ದೃಷ್ಟಿಯಿಂದ ಯಾವುದೇ ರೀತಿಯಾಗಿರ್ತಕ್ಕಂತಹ ಪಕ್ಷಗಳಿಗೆ ಇಲ್ಲಿ ಅವಕಾಶ ಇಲ್ಲ. ಎಲ್ಲರೂ ಕೂಡ ಸ್ವತಂತ್ರ ಅಭ್ಯರ್ಥಿಗಳೇ. ಸೊ ಹಾಗಾಗಿ ಅದನ್ನು ಮನಗಂಡು ವ್ಯಕ್ತಿಗಳು ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಅಹಿತಕರ ಘಟನೆಗಳಿಗೆ ಅವಕಾಶವನ್ನು ಕೊಡದೇನೆ ಶಾಂತ ರೀತಿಯಿಂದ ಮತ್ತು ನಿರ್ಭಯವಾಗಿರ್ತಕ್ಕಂತಹ ವಾತಾವರಣದಲ್ಲಿ ತಮ್ಮ ಮತವನ್ನು ಚಲಾಯಿಸಿ ಅತ್ಯುತ್ತಮ ವ್ಯಕ್ತಿಗಳನ್ನು ಆಯ್ಕೆ ಮಾಡಿ ಆ ಮೂಲಕ ಗ್ರಾಮದ ಅಭಿವೃದ್ಧಿಗೆ ಶ್ರಮಿಸ್ತಕ್ಕಂಥವರನ್ನು ಆಯ್ಕೆ ಮಾಡಲಿಕ್ಕೆ ನಮ್ಮದು ಒಂದು ವಿನಂತಿ ಇದೆ ಗ್ರಾಮ ಪಂಚಾಯಿತಿಯಿಂದ. ಕುರಾಳ್ ಅಂತ ಈ ಮುಗಿದ ಗ್ರಾಮ ಪಂಚಾಯತಿ ಚುನಾವಣಾಧಿಕಾರಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ. ಲಿಂಗರಾಜ್ ಅರಕ್ಸಲಿ ಅಂತೇಳಿ ಸಹಾಯಕ ಚುನಾವಣಾಧಿಕಾರಿ ಅಂತೇಳಿ ಕೆಲಸ ಮಾಡ್ತಿದ್ದೀವಿ. ನಿನ್ನೆಂತೂ 3 ಜನ ನಾಮಪತ್ರ ಸಲ್ಲಿಸಿ ಹೋಗಿದ್ದಾರೆ. ಅದನ್ನು ನಾವು ಕಂಪ್ಯೂಟರ್ನಲ್ಲಿ ಆನ್ಲೈನಲ್ಲಿ ಎಂಟ್ರಿನೂ ಸಹ ಮಾಡಿದ್ದೀವಿ. ಇವತ್ತು ಈಗ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ ಬೆಳಗ್ಗೆ. ನಾನು 4ನೇ ವಾರ್ಡಿನ ಗ್ರಾಮ ಪಂಚಾಯಿತಿ ಅಭ್ಯರ್ಥಿ ಶಿವಪ್ಪ ಕಾಲ್ಗಗ್ರಿ. ನಾನು ಪಂಚಾಯಿತಿ ಇಲೆಕ್ಷನ್ಗೆ ಅಭ್ಯರ್ಥಿಯಾಗಲು ಬಯಸುತ್ತೇನೆ. ನಾನು 4ನೇ ವಾರ್ಡ್ನಿಗೆ ಆರಿಸಿ ಬಂದ ಮೇಲೆ ನನ್ನ ಜನರಿಗೆ ನನ್ನ ಕೈಯಲ್ಲಿ ಆದಷ್ಟು ನಾನು ಗೌರ್ಮೆಂಟ್ನಿಂದ ಬಂದ ಎಲ್ಲ ಸಹಾಯವನ್ನು ನಾನು ಮಾಡುತ್ತೇನೆ. ಪ್ರತಿಯೊಬ್ಬ ಬಡ ಕುಟುಂಬದವರಿಗೆ ನಾ ಒಬ್ಬೊಬ್ಬರು ಪ್ಲಾಟ್ ಎಲ್ಲ ಇದು ಮಾಡ್ತಾರೆ, ನಾ ಪ್ಲಾಟಿಗೆಲ್ಲ ಚಂದಾಗಿ ಬಡವ್ರು ನೋಡಿ, ಒಬ್ಬರು ತೀಕ್ಷ್ಣ ಬಡವ್ರು ನೋಡಿ ಅಂಥವ್ರಿಗೆ ಪ್ಲಾಟ್ ಹಾಕಿ ಎಲ್ಲ ಒಳ್ಳೆಯದನ್ನು ಮಾಡ್ಬೇಕಂತ. ಈಗಿದ್ದವ್ರು ಪ್ಲಾಟ್ ಹಾಕೋಕ್ಕಿಂತ ಮನೆ ಪಾಪ ಯಾರು ಬಿದ್ದಿರತಿ ಅಂಥದ್ದೆಲ್ಲ ನೋಡಿಕೊಂಡು ಆಮೇಲೆ ಅವ್ರಿಗೆ ಮನೆ ಹಾಕ್ಬೇಕಂತ ಅದನ್ನು ವಿಚಾರ ಮಾಡಿಕೊಂಡು ಎಲ್ಲ 4 ಮಂದಿ ನಮ್ಮೆಲ್ಲ ಯುವಕರನ್ನ ಕೇಳ್ಕೊಂಡು ಇಂಥವ್ರಿಗೆ ಮನೆ ಹಾಕ್ಬೇಕಪ್ಪ ನಾನು. ಅವ್ರ ಪೂರ ಕೇವಲ ಬಡವ್ರದಾರು, ಅಂಥವ್ರಿಗೆ ಮನೆ ಹಾಕಿರೆ ಒಳ್ಳೆಯದಕ್ಕೈತಿ. ದೊಡ್ಡವ್ರಿಗಿಂತ ಒಂದು ಸಣ್ಣವ್ರು ನೋಡಿದ್ರೆ ಎಲ್ಲರಿಗೊಂದು ಗ್ರಾಮ ಒಳ್ಳೆಯದಕ್ಕೈತಿ. ಒಂದು ಪ್ರಜೆಯಿಂದ ಆರಿಸಿ ತಂದಿದ್ದಕ್ಕೂ ಅವ್ರಿಗೆ ಒಂದು ಎಲ್ಲರಿಗೆ ಪ್ರಜೆಗಳಿಗೆಲ್ಲ ಚಲೋ ಆರಿಸಿ ತಂದಪ್ಪ ಅಂತ ಒಂದು ವ್ಯಕ್ತಿ ಅಂತ ನಾನು ಪಡಿಸ್ಕೋಬೇಕಂತ ಹೆಸರಂತ ನನ್ನ ಕಡೆ ಐತಿ. ಮತ್ತು ಊರಿನ ಸುಧಾರಣೆ, ಒಂದು ಗಟರ ಆಗಲಿ, ಒಂದು ಚರಂಡಿ, ಎಲ್ಲ ಸಾರ್ವಜನಿಕ ಒಂದು ರೋಡ್ಗಳು ಎಲ್ಲವನ್ನು ಕರೆಕ್ಟ್ ಮಾಡ್ಬೇಕಂತಂದು ನಾ ಬಯಸುತ್ತೇನೆ. ಈಗೈತಲ್ರಿ, ಒಂದಿಷ್ಟು ರೈತರಿಗೆ ಈಗ ಪಾಪ ಅವ್ರಿಗೇನು ಹೊಲಕ್ಕೆ ಹೋಗೋದಷ್ಟೇ ಇದು ಮಾಡ್ತಿರ್ತಾರೆ, ಅವ್ರಿಗೇನು ಗೊತ್ತಿರೋಂಗಿಲ್ಲ. ನಾವು ಮನೆ ಮನೆಗೆ ಹೋಗಿ ನಿಮಗಿಂಥ ಇದನ್ನು ಬಂದಿದೆ, ನಿಮ್ಮ ಬಾಕಲಾಗ ಒಂದು ಹಕ್ಕಿ ಬಂದಿದೆ,
ಗುಣ ಕೊಟ್ಟಿಗೆ ಬಂದಿದೆ, ಅದನ್ನು ನೀವುಗೆಲ್ಲ ಸರಿ ಮಾಡ್ಕೊರಿ. ಅದಕ್ಕೆ ಮನೆ ಪಂಚಾಯತಿ ಬಂದು ಅರ್ಜಿ ಕೊಡ್ರಿ, ನಾವೆಲ್ಲ ಅದಕ್ಕೊಂದು ನಿಮ್ಗೆ ಹಾಕ್ತೇವೆ. ಒಂದು ನಿಮ್ಮ ಪ್ಲಾಟಿಂದ ಒಂದು ಬಡ ರೈತರು, ಹಾಂ ನೀವು ಪ್ಲಾಟಿಗೆ ಬಂದು ಅರ್ಜಿ ಕೊಡ್ರಿ, ನಾವು ಬಂದು ಇದನ್ನು ಮಾಡ್ತೇವೆ. ಒಂದು ದಿವಸ ಎಲ್ಲರೂ ನಮ್ಮ ಊರಿನ ಎಲ್ಲ ಹಿರಿಯರು ಆಗಲಿ, ನಮ್ಮ ಎಲ್ಲ ದೋಸ್ತರು ಎಲ್ಲ ಸ್ನೇಹಿತರೆಲ್ಲ ಕೂಡಿ ಒಂದು ದಿವಸ ವಿಚಾರ ಮಾಡಿದ್ವಿ ಗ್ರಾಮ ಪಂಚಾಯತಿಗೆ, ಸರ್ತಾ ನೀ ಕೊಡ್ಪ ಅಂತಂತಂದರು. ನಾವು ಎಲ್ಲರೂ ಕೂಡ್ಕೊಂಡು ವಿಚಾರ ಮಾಡಿಕೊಂಡು ಒಂದು ಕಮಿಟಿ ಮಾಡಿದ್ವಿ ಎಲ್ಲ ಇಲೆಕ್ಷನ್ ಕೊಡ್ಬೇಕಂತ. ಹಿರಿಯರ ಕಡೆಯಿಂದ ಎಲ್ಲರ ಕಡೆ ಕೇಳಿಕೊಂಡು ಈ ಸರ್ತಾ ಒಂದು ನಾವು ಗ್ರಾಮ ಪಂಚಾಯತಿಗೆ ನಾವು ಒಳ್ಳೆ ಕೆಲಸ ಮಾಡಬೇಕು, ಅಭಿವೃದ್ಧಿ ಮಾಡಬೇಕು, ಒಂದು ಎಜುಕೇಟೆಡ್ನಿಂದ ಒಂದು ಇದು ನಿಂತ್ರ ಚಲೋ ಆಕೈತಿ, ಯುವ ಜನರು ನಿಂತ್ರ ಇಲೆಕ್ಷನ್ಗೆ. ಮುಂದಿನ ಎಲ್ಲ ಏನು ಪಂಚಾಯತಿ ಕಾರ್ಯಕೆಲಸಗಳನ್ನು ಬಂದಿದ್ದೀವಲ್ಲ, ಎಲ್ಲ ರೈತರಿಗೆ ಎಲ್ಲ ನಮ್ಮ ವಾರ್ಡಿನ ಎಲ್ಲ ಸದಸ್ಯರಿಗೂ ಎಲ್ಲ ತಿಳಿಸ್ಕೊಂತ ಎಲ್ಲ ಮಾಡೋ ಕೆಲಸ ಹಂಗೆ ಮಾಡ್ಬೇಕಂತಂದ್ರೆ ಎಲ್ಲ ಹುಡುಗರನ್ನೆಲ್ಲ ಕೂಡ್ಕೊಂಡು ಕಮಿಟಿ ಮಾಡಿದ್ವಿ. ಮತ್ತು ಈಗ MLAಯಿಂದ MPಯಿಂದ ಏನೋ ಒಂದೊಂದು ಕೆಲಸಗಳು ಬರ್ತಾವೆ, ಅವನು ಊರಿಗೆ ಯೋಜನೆ ತೊಗೊಂಬಂದು ನಾಲ್ಕು ಮಂದಿಗೆಲ್ಲ ಸಹಾಯ ಮಾಡ್ಕೊಂಡು ಹೇಳ್ಕೊಂಡು ಕೆಲಸ ಮಾಡ್ಕೊಬೇಕಂತಂದ ಎಲ್ಲ ನಾವೆಲ್ಲರೂ ಕೂಡ್ಕೊಂಡು ಯುವಕರೆಲ್ಲ ಮಾಡಿಕೊಂಡು ನನ್ನ ನಿಲ್ಲಿಸ್ಬೇಕಂತಂದಿದ್ದಾರೆ. ನಾ ಅವ್ರ ಭರವಸೆ ಉಳಿಸ್ಕೊತೀನಿ, ನಾನು ದುಡ್ದೇ ದುಡಿತೀನಿ ಮುಂದೆ. ಹಂಗೆ ಮುಗದ ಗ್ರಾಮ ಪಂಚಾಯತಿ ಚುನಾವಣೆ ಒಳಗೆ ನಾಲ್ಕನೇ ವಾರ್ಡ್ನಿಂದ ಸ್ಪರ್ಧೆ ಮಾಡಕತ್ತೇನೆ. ಸುಮಾರು ನಾಲ್ಕು ಅವಧಿ ಒಳಗೆ ನಮ್ಮ ಮನೆಯಾಗ ನಮ್ಮ ತಾಯಿ ನಮ್ಮ ತಮ್ಮ ನಾನು ಹಿಂದೆಲ್ಲ ಆರಿಸಿ ಬಂದೇನೆ ಗ್ರಾಮ ಪಂಚಾಯತಿ ಒಳಗೆ. ಆಮೇಲೆ ಸಾಕಷ್ಟು ನಾವು ಜನಪರ ಕೆಲಸಗಳನ್ನು ಮಾಡೀವಿ. ಆಮೇಲೆ ಸಮಾಜದ ಜೊತೆಗೆ ನಾವು ಚೆನ್ನಾಗಿ ಬೆರೆತ್ಕೊಂಡು ಹೋಗ್ತೇವೆ. ಆಮೇಲೆ ಒಳ್ಳೆಯ ಕೆಲಸಗಳನ್ನು ಮಾಡ್ತೇವೆ. ಆಮೇಲೆ ಯಾವುದೇ ಫಲಾನುಭವಿಗಳ ಕಡೆಯಿಂದ ಆಗಲಿ ಸಾರ್ವಜನಿಕರಿಂದ ಆಗಲಿ ನಾವು ಯಾವುದು ಫಲಾಪೇಕ್ಷೆ ಏನು ಈ ಲಂಚ ಆಗಲಿ ಅಥವಾ ಕಮಿಷನ್ ಆಗಲಿ ಯಾವುದು ಆಫರ್ ನಾವು ಎಂದೂ ಇಟ್ಟಿಲ್ಲ, ಮಾಡೋಕ್ಕೆ ಹೋಗೇ ಇಲ್ಲ. ಆದ ಕಾರಣ ಈಗ ನಮಗೊಂದು ಸ್ವಲ್ಪ ವೈಯಕ್ತಿಕ ನಾನು ನಮ್ಮ ತಾಯಿ ತೀರ್ಕೊಂಡಂಥ ಸಮಯದೊಳಗೆ ನನಗೆ ನೋವಾಗೈತೆ. ಅದು ಆ ನೋವು ಮರಿದಕ್ಕೆ ನಾನು ಏನು ಮಾಡಕತ್ತೇನ್ರಿಪ್ಪ ಅಂತಂದ್ರೆ ನಮ್ಮ ತಾಯಿ ತೀರ್ಕೊಂಡಂಥ ನೋವು ಮರಿದಕ್ಕೆ ಕಡಿಮೆ ಆಗಲಿ ಅಂತೇಳಿ ಇನ್ನಷ್ಟು ಸಾಮಾಜಿಕ ಜನರ ಸೇವೆ ಮಾಡೋದಾಗಲಿ ಅಥವಾ ನನ್ನ ಗ್ರಾಮ ಪಂಚಾಯತಿ ಒಂದು ಸದಸ್ಯ ಸ್ಥಾನ ಸಿಗೋದಾಗಲಿ ಆಸೆ ಮಾಡಿಕೊಂಡು ಈಗ ಮತ್ತೆ ಈ ಸಲ 2020 ಚುನಾವಣೆ ಸ್ಪರ್ಧೆ ಮಾಡೀನಿ. ಈ ಚುನಾವಣೆ ಸ್ಪರ್ಧೆಯೊಳಗೆ ಸುಮಾರು ನಮ್ಮದು ನಾಲ್ಕನೇ ವಾರ್ಡ್ ಬಹಳ ಸ್ಟ್ರಾಂಗ್ ವಾರ್ಡ್ ಮುಗದ ಗ್ರಾಮದೊಳಗೆ. ಆ ವಾರ್ಡ್ನಿಂದ ಈಗ ನನ್ನ ಆಸೆನೂ ಮತ್ತು ಮತದಾರರ ಆಸೆನೂ ವಿಶೇಷವಾಗಿ ನನ್ನ ಕಡೆ ಒಲವು ತೋರಿಸ್ಯಾರ. ಆಮೇಲೆ ನನಗೆ ಆರಿಸಿ ಬರೋ ವಿಶ್ವಾಸನೂ ನನಗೆ ಐತಿ. ಆರಿಸಿ ಬಂದ ಮೇಲೆ ಮುಗದ ಗ್ರಾಮಕ್ಕೆ ಏನು ಇನ್ನೂ ಸಾಕಷ್ಟು ಅಭಿವೃದ್ಧಿ ಈಗಾಗಲೇ ಆಗೈತಿ, ಆದರೂ ಕೂಡ ನನ್ನ ಮೂಲಭೂತ ಸೌಕರ್ಯಗಳು ಇಂದ ಇನ್ನೂ ಸ್ವಲ್ಪ ನಮ್ಮ ಗ್ರಾಮ ವಂಚಿತ ಆಗ್ಯಾರ. ಆಮೇಲೆ SC ST ಜನ ಸಾಕಷ್ಟು ಇದ್ದಾರೆ ಇಲ್ಲಿ. ಆಮೇಲೆ ನಿರುದ್ಯೋಗಿ ಜನಸಂಖ್ಯೆನೂ ಕೂಡ ಇದ್ದಾರೆ. ಆಮೇಲೆ ಭಾಳ ದೊಡ್ಡ ಗ್ರಾಮ ನಮ್ಮ ಅಳ್ನಾವರ ಭಾಗದೊಳಗೆ ದೊಡ್ಡ ಗ್ರಾಮ, ಕಲಘಟಗಿ ಕ್ಷೇತ್ರದೊಳಗೂ ನಮ್ಮ ದೊಡ್ಡ ಗ್ರಾಮ. ಹಿಂಗಿದ್ದಾಗ ನಾವು ಇನ್ನೂ ಶೈಕ್ಷಣಿಕವಾಗಿ ಆಮೇಲೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಆಮೇಲೆ ಜನಪರ ಕೆಲಸಗಳನ್ನು ಇನ್ನೂ ಸಾಕಷ್ಟು ಇಲ್ಲಿ ಶಾಲಾ ಕಾಲೇಜು ಆಮೇಲೆ ನೀರಿನ ವ್ಯವಸ್ಥೆ ನಂತರ ರಸ್ತೆಗಳ ವ್ಯವಸ್ಥೆ ದೀಪದ ವ್ಯವಸ್ಥೆ ಇನ್ನೂ ಉತ್ತರೋತ್ತರವಾಗಿ ಈ ಗ್ರಾಮವನ್ನು ಬೆಳೆಸಬೇಕು. ನೀವು ಹಿರಿಯರಾಗಿ ಮತದಾರರಿಗೆ ಏನು ಹೇಳ್ತೀರಿ ಅಂತ? ಚಲೋ ವ್ಯಕ್ತಿ ಹಾಕ್ರಿಪ್ಪ ಅಂತ ಹೇಳ್ಬೋದು ರೀ ಇಷ್ಟೇ, ಮತ್ತೇನಿಲ್ಲ. ಸುಮಾರು ಇವತ್ತಿನ ದಿವಸ ಭಾಳ ಜನ ಕಚೇರಿಗೆ ಬಂದು ನೋಟಿಫಿಕೇಶನ್ಗಳೆಲ್ಲ ನೋಡ್ಕೊಂಡು ಹೋಗಿದ್ದಾರೆ. ಸುಮಾರು 29 ಜನ ನಾಮಿನೇಷನ್ ಫಾರ್ಮ್ಸನ್ನು ನಮ್ಮ ಕಡೆಯಿಂದ ಪಡೆದಿದ್ದಾರೆ. ನಾಳೆ ಅಥವಾ ನಾಡಿದ್ದು ನಾಮಿನೇಷನ್ನು ಭಾಳಷ್ಟು ಜನ ಕೊಡೋದು ಒಂದು ಸಂಭವ ಇದೆ. ನನ್ನ ಹೆಸರು CG ಮೇತ್ರಿ ಅಂತ, ನಾನು ಚುನಾವಣಾ ಅಧಿಕಾರಿ ಅಮೀನ್ ಬಾವಿ ಅಂತೇಳಿ ಕೆಲಸ ಮಾಡ್ತಾಯಿದ್ದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ಚಾನಲ್.